ಹಾಯ್ ಫ್ರೆಂಡ್ಸ್, ಸ್ಯಾಮ್ಸಂಗ್ ಅವರು ಎರಡು ಹೊಸ ಸ್ಮಾರ್ಟ್ ವಾಚ್ನ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ ಗ್ಯಾಲಕ್ಸಿ 4 ಹಾಗೆ ಗ್ಯಾಲಕ್ಸಿ 4 ಕ್ಲಾಸಿಕ್ ಅಂತ ಎರಡು ವಾಚ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮಗೆ ಎರಡರಲ್ಲೂ ಏನು ಡಿಫ್ರೆನ್ಸು ಅಂತ ನೀವು ನೋಡಿದ್ರೆ, ಕ್ಲಾಸಿಕಲ್ಲಿ ನಿಮಗೆ ಟ್ರೆಡಿಷ್ನಲ್ ಒಂದು ರೊಟೇಟಿಂಗ್ ಬೆಜಲ್ ಸಿಗುತ್ತೆ. ಇದೊಂದೇ ಈ ವಾಚಲ್ಲಿ ಇರೋಂಥ ಒಂದು ಡಿಫ್ರೆನ್ಸ್, ಅದು ಬಿಟ್ಟು ಇನ್ನೆಲ್ಲ ಫಂಕ್ಷನ್ಸು ಸೇಮ್ ಟು ಸೇಮ್ ಇರುತ್ತೆ. ನಾವಿವತ್ತು ಗ್ಯಾಲಕ್ಸಿ 4 ಬಗ್ಗೆ ತಿಳ್ಕೊತ ಇದ್ದೀವಿ. ಇದರಲ್ಲಿ ನಿಮಗೆ ರೊಟೇಷನಲ್ ಬೆಜಲ್ ಸಿಗಲ್ಲ, ಟಚ್ ಸ್ಕ್ರೀನ್ ನೋಡೋದಕ್ಕೆ ಸಿಗುತ್ತೆ, ಬಟ್ ಟಚ್ ಸ್ಕ್ರೀನಲ್ಲೇ ನಿಮಗೆ ರೊಟೇಷನಲ್ ಬೆಜಲ್ ನೋಡೋದಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಇವೆರಡು ಫೋನ್ ಅಕ್ರಾಸ್ ದ ಗ್ಲೋಬ್ 27th ಆಗಸ್ಟ್ಗೆ ಲಾಂಚ್ ಆಗ್ತಿದೆ. ನಾವಿವತ್ತು ಗ್ಯಾಲಕ್ಸಿ 4 ಬಗ್ಗೆ ತಿಳ್ಕೊಳ್ಳೋಣ. ಗ್ಯಾಲಕ್ಸಿ 4 ಅಲ್ಲಿ ಕೂಡ ನಿಮಗೆ ಎರಡು ವೇರಿಯಂಟ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಬಂದು ಒಂದು LTE, ಇನ್ನೊಂದು ಬಂದು ಬ್ಲೂಟೂತ್. ಈ ಎರಡು ಮಾಡೆಲ್ಸ್ ನಿಮಗೆ ಡಿಫ್ರೆಂಟ್ ಮಾಡೆಲ್ಸ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಏನು ಡಿಫ್ರೆನ್ಸು ಅಂತಂದರೆ, ನಿಮಗೆ LTEನಲ್ಲಿ ಕಾಲಿಂಗ್ ಆಪ್ಷನ್ ಸಿಗುತ್ತೆ, ಬ್ಲೂಟೂತಲ್ಲಿ ನಿಮಗೆ ಕಾಲಿಂಗ್ ಆಪ್ಷನ್ ಸಿಗೋದಿಲ್ಲ, ಬಟ್ ಫಂಕ್ಷನ್ಸ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಜೊತೆಗೆ ಇದರಲ್ಲಿ ಕಾಲಿಂಗ್ ಆಪ್ಷನ್ ಇರೋದ್ರಿಂದ ಇದರ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಇದರಲ್ಲಿ ಕಾಲಿಂಗ್ ಆಪ್ಷನ್ ಇಲ್ಲ, ಅದರ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಇದು $280 ಅಲ್ಲಿ ಸಿಗುತ್ತೆ, ಇದು $250 ಅಲ್ಲಿ ಸಿಗುತ್ತೆ. ನೀವು ಇದನ್ನ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ನಿಮಗೆ ಇದರ ಪ್ರೈಸ್ ಗೊತ್ತಾಗ್ಬಿಡುತ್ತೆ. ಇನ್ನು ನಾವು ಇವತ್ತು LTE ಮಾಡೆಲ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. LTE ಮಾಡೆಲಲ್ಲಿ ನಿಮಗೆ ಎಲ್ಲ ಮೇನ್ ಫಂಕ್ಷನ್ಸು ನೋಡೋದಕ್ಕೆ ಸಿಗುತ್ತೆ. ಅಂದರೆ SpO2 ನೀವು ಇದರಲ್ಲಿ ನೋಡ್ಬೋದು, ಅಂದರೆ ಬ್ಲಡ್ ಆಕ್ಸಿಜನ್ ಲೆವೆಲ್ನ ಫೈಂಡ್ ಔಟ್ ಮಾಡ್ಬೋದು, ಬ್ಲಡ್ ಪ್ರೆಷರ್ನ ಇದರಲ್ಲಿ ಮಾನಿಟರ್ ಮಾಡ್ಬೋದು, ECG ಕೂಡ ಚೆಕ್ ಮಾಡ್ಬೋದು. ಇದರಲ್ಲಿ ಸ್ಟ್ರೆಸ್ ಮಾನಿಟರಿಂಗ್ ಕೂಡ ನಿಮಗೆ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲ, ಸ್ಲೀಪ್ ಮಾನಿಟರಿಂಗ್ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಈ ಒಂದು ವಾಚಲ್ಲಿ ನಿಮಗೆ ಸ್ಯಾಮ್ಸಂಗ್ ಅವರು ಬಯೋ ಆಕ್ಟಿವ್ ಅಂತ ಒಂದು ಹೊಸ ಸೆನ್ಸರ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ನಿಮ್ಮ ಬಾಡಿ ಕಾಂಪೋಸಿಷನ್ ಕೂಡ ಜಸ್ಟ್ 15 ಸೆಕೆಂಡ್ ಅಲ್ಲಿ ನೀವು ಫೈಂಡ್ ಔಟ್ ಮಾಡ್ಬೋದು. ಈ ರೀತಿ ಯೂಸ್ಫುಲ್ ಆದಂತ ಒಂದು ಆಪ್ಷನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಫ್ಯಾಟ್ ಮಾಸ್, ಬಾಡಿ ಫ್ಯಾಟ್, ಹಾಗೆ BMI ಕೂಡ ವಿತಿನ್ 15 ಸೆಕೆಂಡ್ಸ್ ಅಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ರೀತಿಯಾದಂಥ ಯೂಸ್ಫುಲ್ ಆದಂಥ ಒಂದು ಫಂಕ್ಷನ್ನ ನೀವು ಈ ಒಂದು ವಾಚಲ್ಲೇ ನೋಡ್ಬೋದು. ಹಾಗೆ ಈ ವಾಚಲ್ಲಿ ನಿಮಗೆ Wear OS ನೋಡೋದಕ್ಕೆ ಸಿಗುತ್ತೆ. ಗೂಗಲ್ ಅವರ Wear OS ಜೊತೆಗೆ ಸ್ಯಾಮ್ಸಂಗ್ ಅವರು ಈ ಫೋನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ವಾಚಲ್ಲಿ ಸುಮಾರು ಅಪ್ಲಿಕೇಶನ್ಸ್ನ ನೀವು ಯೂಸ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇದರಿಂದ ಇದರ ಈ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ಡಿಸೈಡ್ ಮಾಡಿ ಈ ವಾಚ್ನ ನೀವು ಪರ್ಚೇಸ್ ಮಾಡಬೇಕಾ ಬೇಡ ಅಂತ. ಈ ಇನ್ಫಾರ್ಮೇಶನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ತರ ಯೂಸ್ಫುಲ್ ಆದಂತ ಇನ್ಫಾರ್ಮೇಶನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.